ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಸತ್ ಫ್ರೀಕ್ ಇನ್ ಬಗ್ಗೆ ಮಾತಾಡೋದಾದ್ರೆ ರಸ್ಸಲ್ ಮೇನಿಯಾ ಮುಗಿದ್ಮೇಲೆ ಪ್ರಾಬಬ್ಲಿ ಡಬ್ಡಬ್ಲ್ಯೂ ಅವರು ಸೆತ್ರೊಲೆನ್ಸ್ ಅವರಿಗೆ ಒಂದು ಸ್ವಲ್ಪ ತಿಂಗಳು ಬ್ರೇಕ್ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಅದಾದ್ಮೇಲೆ ಡಬ್ಲ್ಯೂ ಅವರು ಒಂದು ಮಂಡ್ಯ ನೈಟ್ರೋ ಎಪಿಸೋಡಿಗೆ ಸೆತ್ರೊಲೆನ್ಸ್ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಡಬ್ಲ್ಡಬ್ಲ್ಯೂ ಆರ್ ಡ್ರಾಫ್ಟಲ್ಲೂ ಕೂಡ ನಮಗೆ ಸೆತ್ರೊಲೆನ್ಸ್ ಅವರ ಇನ್ವಾಲ್ವ್ಮೆಂಟ್ ನೋಡೋದಕ್ಕೆ ಸಿಗಬಹುದು ಸೊ ನೋಡಬೇಕು ಈ ಬಾರಿ ನಮ್ಮ ಸೆತ್ರೊಲೆನ್ಸ್ ಅವರು ಮಂಡ್ಯ ನೈಟ್ರೋ ಅಲ್ಲಿ ಉಳ್ಕೋತಾರೋ ಅಥವಾ ಸ್ಮಾಕ್ ಡೌನ್ಗೆ ಹೋಗ್ತಾರೋ ಅಂತ ನನ್ನ ಪ್ರಕಾರ ಗೈಸ್ ಸ್ಮ್ಯಾಕ್ ಡೌನ್ ಹೋದ್ರೆ ಚೆನ್ನಾಗಿರುತ್ತೆ ಮಂಡೆ ನೈಟ್ ರೋಲಿ ಈಗಾಗಲೇ ನಮ್ಮ ಸೆತ್ರೋಲಿಯನ್ಸ್ ಅವರು ತುಂಬಾ ವಿಚಾರಗಳನ್ನ ಮಾಡಿದ್ದಾರೆ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಸೆತ್ರೋಲಿಯನ್ಸ್ ಅವ್ರನ್ನ ನೋಡಿ ಹವ್ಯಾಸನೇ ಇಲ್ಲ ಅದರಿಂದ ಸ್ಮ್ಯಾಕ್ ಡೌನ್ ಹೋದ್ರೆ ಚೆನ್ನಾಗಿರುತ್ತೆ ಅಂಡ್ ಈ ಬಾರಿ ಪ್ರಾಬಬ್ಲಿ ನಮ್ಮ ಸೆತ್ರೊಲಿಯನ್ಸ್ ಅವರು ರಿಟರ್ನ್ ಆದಾಗ ಅವರ ಕ್ಯಾರೆಕ್ಟರ್ ಅಲ್ಲೂ ಕೂಡ ಡಬ್ಲ್ಯೂಬ್ಲ್ಯೂ ಅವರು ಚೈನ್ ತಗೊಂಡು ಬರಬಹುದು ಎಸ್ ಈಗಿರ್ತಕ್ಕಂತಹ ವಿಷನರಿ ರೆವಲ್ಯೂಷನರಿ ಸೆಫ್ ಫ್ರೀಕಿನ್ ಇನ್ ಕ್ಯಾರೆಕ್ಟರ್ ಸ್ವಲ್ಪ ಜನಕ್ಕೆ ತುಂಬಾನೇ ಇಷ್ಟ ಆಗಿತ್ತು ಇನ್ ಸ್ವಲ್ಪ ಜನಕ್ಕೆ ಸಖತ್ತು ಬೋರಿಂಗ್ ಅಂತ ಅನಿಸ್ತು ಇದೇನ್ ಗುರು ಸೀರಿಯಸ್ ಆಗಿ ವರ್ಲ್ಡ್ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ನಾಗ ಗೆದ್ಬಿಟ್ಟು ಈ ರೀತಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬರ್ತಾ ಇದ್ದಾರಲ್ಲ ಅಂತ ಸಖತ್ತು ಬೋರಿಂಗ್ ಕೂಡ ಅನ್ಸಿತ್ತು ಏನೇ ಆಗಲಿ ಗೈಸ್ ಕೂಡ ಡಬ್ ಅವರು ಚೇಂಜ್ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ನೋಡಬೇಕು ಗಾಯ್ಸ್ ಈ ಬಾರಿ ನಮ್ಮ ಸೆತ್ರೋಲನ್ಸ್ ಅವರಿಗೆ ಯಾವ ರೀತಿ ಕ್ಯಾರೆಕ್ಟರ್ನ ನ ಡಬ್ಲ್ಯೂ ಅವರು ತಗೊಂಡು ಬರ್ತಾರೆ ಅಂತ ಪರ್ಸ್ನಲಿ ಗೈಸ್ ನನಗೆ ಸತ್ರೋಲನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ಶೀಲ್ಡ್ ಅಲ್ಲಿ ಬ್ರೇಕಪ್ ಆದ್ಮೇಲೆ ಅವರ ಒಂದು ಆರ್ಕೆಟಿಕ್ ಕ್ಯಾರೆಕ್ಟರ್ ಇತ್ತಲ್ಲ ಅದಂತೂ ಒನ್ ಆಫ್ ಮೈ ಫೇವ್ರೇಟ್ ಕ್ಯಾರೆಕ್ಟರು ಅದನ್ನು ಬಿಟ್ರೆ ನಮ್ಮ ಸತ್ರೋಲಯನ್ಸ್ ಅವರು ಇಲ್ಲಿವರೆಗೂ ಯಾವ ಯಾವ ಕ್ಯಾರೆಕ್ಟರ್ ಅಲ್ಲಿ ಬಂದಿದ್ದಾರೆ ಅದೆಲ್ಲದಕ್ಕೂ ಕೂಡ ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ ನಮ್ಮ ಮಂಡೇ ನೈಟ್ ಮಸಾಯ ಆಗಿರಬಹುದು ಅಂಡ್ ಈಗ ಬಂದಂತಹ ವಿಷನರಿ ಆಗಿರ್ಬೋದು ಅದಕ್ಕಿಂತ ಮುಂಚೆ ಇದ್ದಂತಹ ಕ್ಯಾರೆಕ್ಟರ್ ಆಗಿರಬಹುದು ಅದ್ಯಾವ್ದು ಕೂಡ ನನಗೆ ಅಷ್ಟೊಂದು ಟಚ್ ಆಗಿಲ್ಲ ನನಗೆ ಸೆದ್ರೋಲಿನ್ಸ್ ಅವರ ಆರ್ಕಿಟೆಕ್ಟ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ನಿಮಗೆ ಯಾವ ಕ್ಯಾರೆಕ್ಟರ್ ಇಷ್ಟ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಯಾ ರಿಪ್ಲಿ ಅವರ ಬಗ್ಗೆ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬರೋದಕ್ಕೆ ಶುರು ಆಗುತ್ತೆ ಅಪ್ಡೇಟ್ ಏನಪ್ಪಾ ಅಂದರೆ ರಿಯಾ ರಿಪ್ಲಿ ಅವರಿಗೆ ರಸಲ್ ಮೇನಿಯಾ ಫಾರ್ಟಿಯಲ್ಲಿ ತಮ್ಮ ಮ್ಯಾಚ್ ಇತ್ತಲ್ಲ ಬೆಕ್ಕಿಲಿಂಚವರ ಅವರ ವಿರುದ್ಧ ಆ ಮ್ಯಾಚ್ಗೂ ಹೋಗೋದಕ್ಕಿಂತ ಮುಂಚೆ ಪ್ಯಾನಿಕ್ ಅಟ್ಯಾಕ್ ಆಗಿತ್ತಂತೆ ಅಂದ್ರೆ ಅವರು ತುಂಬಾ ಪ್ಯಾನಿಕ್ ಆಗಿದ್ರಂತೆ ಅಂಡ್ ಆ ಟೈಮಲ್ಲಿ ನಮ್ಮ ಜೇಸನ್ ಜಾರ್ಡನ್ ಅವರು ಬಂದ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡಿ ಕೂಲ್ ಡೌನ್ ಮಾಡಿದ್ರು ಅಂತ ಒಂದು ಅಪ್ಡೇಟ್ ಬರುತ್ತೆ ಆ್ಯಂಡ್ ಇದಕ್ಕೆ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ಹೌದು ಆ ರೀತಿ ಆಗಿತ್ತು ಅಂತ ಹೇಳ್ತಾ ಈ ಹಿಸ್ತ ಬೆಸ್ಟ್ ಅಂತ ಒಂದು ಟ್ವೀಟ್ ನ ಕೂಡ ಮಾಡ್ತಾರೆ ಸೊ ನಮ್ಮ ಜೇಸನ್ ಜಾರ್ಡನ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡದಲ್ಲೇ ಸೂಪರ್ ಸ್ಟಾರ್ಸ್ ಗಳಿಗೆ ಸಪೋರ್ಟ್ ನ ಕೂಡ ಮಾಡ್ತಾ ಇದ್ದಾರೆ ನಿಜವಾಗ್ಲು ಗಾಯ್ಸ್ ಅವರ ಇಂದ್ರಿಂಗ್ ರಿಟರ್ನ್ ಆಗಿದ್ರೆ ಚೆನ್ನಾಗಿರೋದು ಬಟ್ ಏನು ಮಾಡೋದಿಕ್ಕೆ ಆಗೋದಿಲ್ಲ ಇವರು ಕೂಡ ನೆಕ್ ಇಂಜುರಿ ಇಂದನೆ ಈಗ ನಮಗೆ ಡಬ್ಲ್ಯೂ ಅಲ್ಲಿ ಪ್ರೊಡ್ಯೂಸರ್ ರೀತಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ನೆಕ್ ಇಂಜುರಿ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಮ್ಮ ಬಿಗ್ಗಿ ಅವ್ರಿಗೂ ಕೂಡ ನೆಕ್ ಇಂಜುರಿ ಆಗಿದೆ ಅಂಡ್ ಈಗ ನಮ್ಮ ಬಿಗ್ಗಿ ಅವರು ಒಂದು ಒಳ್ಳೆ ವಿಚಾರನ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅವ್ರು ಹೇಳ್ತಾರೆ ನಾನು ಮಿಯಾ ಎಂ ಅವರ Twitter. ಕ್ರಿಸ್ ಏಮ್ ಅವರ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದೀನಿ ಅಂತ ನಮ್ಮ ಬಿಗ್ಗಿ ಅವರು ರಿವೀಲ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ಗಳನ್ನ ಸೊ ಆದಷ್ಟು ಬೇಗ ಇವರಿಬ್ರು ಕೂಡ ಮದುವೆ ಆಗಲಿ ಅಂತ ಕೇಳ್ಕೋಣ ಎಂಡ್ ನಮ್ಮ ಬಿಗ್ಗಿ ಅವರ ಜೀವನದಲ್ಲಿ ಇದೊಂದಾದ್ರೂ ಒಳ್ಳೆ ವಿಚಾರ ಆಗಲಿ ಅಂತ ಕೇಳ್ಕೋಣ ಸೊ ನಮ್ಮ ಮಿಯಾ ಏಮ್ ಅವರ ಸಿಸ್ಟರ್ ಜೊತೆ ನಮ್ಮ ಬಿಗ್ಗಿ ಅವರು ರಿಲೇಷನ್ಶಿಪ್ ಅಲ್ಲಿ ಇದಾರಂತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ಲೋಗನ್ ಪೋಲ್ ಅವರ ಬಗ್ಗೆ ಎಸ್ ರೀಸೆಂಟ್ ಆಗಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಈ ಒಂದು ಫೋಟೋನ ಹಾಕ್ಬಿಟ್ಟು ಒಂದು ಟ್ವೀಟ್ ನ ಮಾಡ್ತಾರೆ ಲೋಗನ್ ಪೋಲ್ ಹೌ ಡು ಯು ಫೀಲ್ ಅಬೌಟ್ ಬ್ಲ್ಯಾಕ್ ಪರ್ಪಲ್ ಜಡ್ಜ್ಮೆಂಟ್ ಡೇ ಅಂತ ಒಂದು ಟ್ವೀಟ್ ನ ಮಾಡ್ತಾರೆ ಇದಕ್ಕೆ ನಮ್ಮ ಲೋಗನ್ ಪೋಲ್ ಅವರು ಬ್ಲಾಕ್ ಆಗಿ ಪರ್ಪಲ್ ಅಲ್ಲಿ ತಮ್ಮ ಫೋಟೋನ ಎಡಿಟ್ ಮಾಡಿ ಈ ಒಂದು ಫೋಟೋನ ಟ್ವೀಟ್ ಮಾಡಿದ್ದಾರೆ ಅಂತಾನೆ ಡಾಮಿನಿಕ್ ಮಿಸ್ಟೀರಿ ಅವರು ಕೇಳ್ತಾ ಇದ್ದಾರೆ ಲೋಗನ್ ಪೋಲ್ ನೀನ್ ಯಾಕೆ ಜಡ್ಜ್ಮೆಂಟ್ ಡೇ ಗೆ ಆಗ್ಬೋದು ಆಗಬಹುದು ಬಂದಿ ಅಂತ ಅದಕ್ಕೆ ನಮ್ಮ ಲೋಗನ್ ಪೋಲ್ ಅವರು ನೋಡು ಜಾಯಿನ್ ಆದ್ರೆ ನಾನು ಈ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾನು ಕೂಡ ಇದ್ದಾರೆ ರೀಸೆಂಟ್ ಆಗಿ ನಮ್ಮ ಲೋಗನ್ ಪೋಲ್ ಅವರು ತಿಳಿಸಿದ್ರು ನಾನು ಡಾಮಿನಿಕ್ ಮಿಸ್ಟೀರಿ ಅವರ ಜೊತೆ ಟ್ಯಾಕ್ ಟೀಮ್ ಆಗಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಡಾಮಿನಿಕ್ ಮಿಸ್ಟೀರಿ ಅವರಿಗೆ ಕ್ರೌಡ್ ತುಂಬಾ ಬೂ ಮಾಡ್ತಾ ಇದೆ ಅಂಡ್ ನನಗೂ ಕೂಡ ಅದೇ ರೀತಿ ಕ್ರೌಡ್ ಬೂ ಮಾಡುತ್ತೆ ಸೊ ನಾವಿಬ್ರು ಒಂದೇ ಟ್ಯಾಕ್ ಟೀಮ್ ಅಲ್ಲಿ ಬಂದ್ರೆ ಮಾತ್ರ ನಮ್ಮನ್ನ ಹೇಟ್ ಮಾಡುತ್ತೆ ಅದರಿಂದ ನಾನು ಡೊಮಿನಿಕ್ ಜೊತೆ ಒಂದು ಟ್ಯಾಕ್ ಟೀಮ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತ ನಮ್ಮ ಲೋಗನ್ ಪೋಲ್ ಅವರು ಹೇಳಿದ್ರು ಸೊ ಈ ರೀತಿ ಟೀಸರ್ಸ್ನ ಕೊಡ್ತಿರೋದನ್ನ ನೋಡಿದ್ರೆ ಪ್ರಾಬಬ್ಲಿ ನಮ್ಮ ಲೋಗನ್ ಪೋಲ್ ಅವರು ಕೂಡ ಯಾವ್ದಾದ್ರು ಒಂದು ಮೂಮೆಂಟ್ ಅಲ್ಲಿ ಜಡ್ಜ್ಮೆಂಟ್ ಏನ ಜಾಯ್ನ್ ಆಗ್ಬಹುದಾ ಅದನ್ನ ನಾವು ಕಾದ್ ನೋಡಬೇಕು ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಹಾಂಕಲ್ ಹೌಡಿ ಅವರ ಬಗ್ಗೆ ಎಸ್ ಡಬ್ಲ್ಯೂ ಅವರು ಟೀಸರ್ಸ್ ಗಳನ್ನ ಡ್ರಾಪ್ ಮಾಡ್ತಾನೆ ಇದ್ದಾರೆ ಅಂತ ಹೇಳ್ಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಅವರು ತಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಈ ಒಂದು ಕ್ರಿಪ್ಟಿಕ್ ಟ್ವೀಟ್ ಮಾಡಿ ಮಾಡಿ ಒಂದು ಟ್ವೀಟ್ ಡಿಲೀಟ್ ಮಾಡಿದ್ದಾರೆ ಇದಕ್ಕೂ ಅಂತ ಒಂದು ಕ್ರಿಪ್ಟಿಕ್ ಟ್ವೀಟ್ ಅದನ್ನು ಮಾಡಿದ್ರು ಡಿಲೀಟ್ ಮಾಡಿದ್ರು ಇದ್ದಾರೆ ಮಾಡ್ತಾನೆ ಅಂಕಲ್ ಹೌಡಿಯ ಸ್ಟೋರಿ ಲೈನ್ ಬಗ್ಗೆ ಅಂಡ್ ಈಗ ಇನ್ನ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಲಿಟ್ರಲ್ಲಿ ಇದನ್ನ ಕೇಳಿ ನನಗಂತೂ ತುಂಬಾನೇ ಖುಷಿ ಆಯಿತು ನಮ್ಮ ಎರಿಕ್ ರೋವನ್ ಅವರು ಎಸ್ ನಿಮಗೆ ಗೊತ್ತೇ ಇರಬಹುದು ಇವರು ಯಾರು ಅಂತ ನಮ್ಮ ಬ್ರೇವ್ ಅವರ ವಯಟ್ ಫ್ಯಾಮಿಲಿಯ ಮೆಂಬರ್ ಅಂತಾನೆ ಹೇಳ್ಬೋದು ಇವ್ರನ್ನ ಡಬ್ಲ್ಯೂ ಡಬ್ಲ್ಯೂ ಅವರು ರಿಲೀಸ್ ಮಾಡಿತ್ತು ಈಗ ಇವರು ಇಂಡಿ ಪ್ರಮೋಷನ್ಸ್ಗಳಲ್ಲಿ ಹೋಗಿ ಕಂಪೀಟ್ ಮಾಡ್ತಾ ಇದ್ರು ಬಟ್ ಈಗ ಗಾಯ್ಸ್ ಇವರು ಇಂಡಿ ಪ್ರಮೋಷನ್ಸ್ಗಳಿಂದ ಪುಲ್ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅಂದರೆ ಇವ್ರನ್ನ ಆ ಇಂಡೀಸ್ ಪ್ರಮೋಷನ್ಗಳಿಗೆ ನಾನು ಬರೋದಿಲ್ಲ ಅಂತ ಇವರು ಅಲ್ಲಿಂದ ಹೊರಗಡೆ ಬಂದಿದ್ದಾರೆ ಪ್ರಾಬಬ್ಲಿ ಏನೋ ಒಂದು ಕಾಂಟ್ರಾಕ್ಚುಯಲ್ ಅಬ್ಲಿಗೇಷನ್ಸ್ ಇರುತ್ತೆ ಅಂತ ಅನ್ಕೋತೀನಿ ಅದರಿಂದ ಹೊರಗಡೆ ಬಂದಿದ್ದಾರೆ ಸೊ ಈಗ ಇವರು ಲಾಸ್ಟ್ ವೀಕು ಪೀಟ್ಸ್ಬರ್ಗ್ ಅಲ್ಲಿ ನಮಗೆ ಕಾಣಿಸ್ಕೊಂಡ್ರಂತೆ ಅಲ್ಲಿ ಡಬ್ಲು ಡಬ್ಲ್ಯೂ ಯ ಟ್ಯಾಲೆಂಟ್ಸ್ಗಳ ಮೆಡಿಕಲ್ ಟೆಸ್ಟ್ ಆಗುತ್ತೆ ಸೊ ಇವರು ಇಂಡಿ ಗಳಿಂದ ವಾಪಸ್ ಬಂದಿರೋದನ್ನ ನೋಡಿದ್ರೆ ಇವರು ಪೀಟ್ಸ್ಬರ್ಗ್ ಅಲ್ಲಿ ಹೋಗಿರೋದನ್ನ ನೋಡಿದ್ರೆ ಅಲ್ಲೇ ಡಬ್ಲು ಡಬ್ಲ್ಯೂ ತಮ್ಮ ಟ್ಯಾಲೆಂಟ್ಸ್ಗಳಿಗೆ ಮೆಡಿಕಲ್ ಟೆಸ್ಟ್ನ ಮಾಡೋದನ್ನ ನೋಡಿದ್ರೆ ಪ್ರಾಬಬಲಿ ಇವರು ನಮಗೆ ಆದಷ್ಟು ಬೇಗ ಡಬ್ಲ್ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂಡ್ ಇದು ನಮ್ಮ ಹಾಂಕಲ್ ಹೌಡಿ ಸ್ಟೋರಿ ಲೈನ್ ರಿಲೇಟೆಡ್ ಆಗಿ ಇರಬಹುದು ಅಂತ ಅನ್ಕೋತೀನಿ ಗಾಯ್ಸ್ ಎಂತೆಂಥ ಗುಡ್ ನ್ಯೂಸ್ ಗಾಯ್ಸ್ ನಮ್ಮ ಟ್ರಿಪ್ಪಲ್ ಎಚ್ ಅವರು ಬಂದ್ಬಿಟ್ಟು ಎಲ್ಲರನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಈ ಟೈಮಲ್ಲಿ ನಮ್ಮ ಬ್ರೇವ್ ವೈಟ್ ಲುಕ್ ಹಾರ್ಪರ್ ಇವರೆಲ್ಲರೂ ಕೂಡ ಇದ್ದಿದ್ದಿದ್ರೆ ಯಾವ ರೀತಿ ಇರೋದು ಗಾಯ್ಸ್ ತುಂಬಾ ಚೆನ್ನಾಗಿರೋದು ಏನೇ ಆಗಲಿ ಗಾಯ್ಸ್ ಆದಷ್ಟು ಬೇಗ ನಮಗೆ ಎರಿಕ್ರೋವನ್ ಅವರು ಡಬ್ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ ಇದಂತೂ ಫಿಕ್ಸು ಅಂಡ್ ಆದಷ್ಟು ಬೇಗ ನಮಗೆ ಹಾಂಕಲ್ ಹೌಡಿ ಕ್ಯಾರೆಕ್ಟರ್ ನೋಡೋದಕ್ಕೆ ಸಿಗುತ್ತೆ ಗೈಸ್ ನಿಮ್ಮಲ್ಲಿ ನನ್ನದು ಒಂದು ಪ್ರಶ್ನೆ ಹಾಂಕಲ್ ಹೌಡಿನ ಡಬ್ಲ್ಯೂ ಡಬ್ಲ್ಯೂ ಅವರು ಇಂಟ್ರೊಡ್ಯೂಸ್ ಮಾಡಿದಾಗ ಅವರ ಮೊದಲ ಫ್ಯೂಡ್ ಯಾರ ಮೇಲೆ ನೋಡೋದಕ್ಕೆ ಇಷ್ಟಪಡ್ತೇನೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವಿಡಿಯೋ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಮಂಡೇ ನೈಟ್ ರೋಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ